ಗಣೇಶ ಸೇವಾ ಟ್ರಸ್ಟ್ ಸಾನ್ನಿಧ್ಯ ಸಂಸ್ಥೆಯಲ್ಲಿ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಕ್ತಿನಗರದ ಶ್ರೀ ಗಣೇಶ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಾನ್ನಿಧ್ಯ ವಿಶೇಷ ಮಕ್ಕಳ ವಸತಿ ಶಾಲೆಯಲ್ಲಿ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಾಲಾ ಶಿಕ್ಷಕ ವೃಂದದವರಿಂದ ಪ್ರಾರ್ಥನಾ ಗೀತೆ ನಡೆಯಿತು. ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಾಲಾ ಮುಖ್ಯಸ್ಥರಾದ ಡಾಕ್ಟರ್ ವಸಂತ್ ಶೆಟ್ಟಿ ಅವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವನೆಗೈದರು. ಇವತ್ತು ಸಾನ್ನಿಧ್ಯದಲ್ಲಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಈ ಸಾನ್ನಿಧ್ಯ ಸಂಸ್ಥೆಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸ್ತೀವಿ. ನಾವೆಲ್ಲ ಹಬ್ಬ ಆಚರಿಸ್ತೀವಿ. ಮೊನ್ನೆ ತಾನೇ ಬಕ್ರೀದ್ ಆಗಿದೆ. ನಾಡ್ದು ಡಿಸೆಂಬರ್ 19ಕ್ಕೆ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ನವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಇಲ್ಲಿ ಓಣಂ ಆಚರಿಸ್ತೀವಿ. ಇಲ್ಲಿ ಯಾವುದು ಶ್ರೀ ಗಣೇಶ ಹಬ್ಬ. ಯಾವುದೇ ಒಂದು ಜಾತಿ ಮತ ಧರ್ಮದ ಭೇದ ಇಲ್ಲದೆ ಹಬ್ಬಗಳನ್ನು ಆಚರಿಸತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಆಗ್ತಾ ಇತ್ತು. ದೀಪಾವಳಿ ಕಾರ್ಯಕ್ರಮವನ್ನು ಡಾಕ್ಟರ್ ಮೀರಾ ಎಸ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ಸಂದರ್ಭ 100 ಹಣತೆಗಳನ್ನು ಹಚ್ಚಿ ಮಕ್ಕಳೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು. ನಿಮ್ ಪದ ಬಹಳ ಚೆನ್ನಾಗಿತ್ತು, ಯಾಕಣ ಅರ್ಧಕ್ಕೆ ನಿಲ್ಸ್ಬಿಟ್ಟೆ? ಆಡೋಣ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಡಾಕ್ಟರ್ ಮೀರಾ ಎಸ್ ಮಾತನಾಡಿ, ಸಾನ್ನಿಧ್ಯ ಶಾಲಾ ಮಕ್ಕಳು ಯಾವ ಮಕ್ಕಳಿಗೂ ಕಮ್ಮಿ ಇಲ್ಲ, ಇವರ ಬದುಕು ಈ ದೀಪದ ಹಾಗೆ ಬೆಳಗುತ್ತಿರಲಿ ಎಂದು ಹಾರೈಸಿದರು. ದೀಪಾವಳಿಗೆ ಏನ್ ಸಂದೇಶ ಕೊಡುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಇಲ್ಲಿ ನಮ್ಮ ಸುತ್ತಲಿನ ಬೆಳಕು ನಮ್ಮ ಜೀವನದಲ್ಲಿ ಸಹ ಬರಲಿ. ಈ ಮಕ್ಕಳು ಇನ್ನಷ್ಟು ಸಾಧನೆಗಳಲ್ಲಿ, ಹೊಸ ಹೊಸ ವಿಷಯಗಳಲ್ಲಿ ನಮ್ಗೆ ಸಣ್ಣ ಸಣ್ಣದು ಏನಂದ್ರೆ ಫೇಲ್ಯೂರ್ಸ್ ಬಂದ್ರೆ ನಾವು ದಿಕ್ಕೆಡ್ತೇವೆ, ನಾವು ಆ ಕೆಲಸವನ್ನು ಬಿಟ್ಟು ಹಿಂಜರಿತ್ತೇವೆ. ಆದ್ರೆ ಇಲ್ಲಿ ಇವರಿಗೆ, ಇಲ್ಲಿಯ ಟೀಚರ್ಸ್ಗೆ, ಸ್ಟಾಫ್ಗೆ ಪ್ರತಿ ಕ್ಷಣದಲ್ಲೂ ಫೇಲ್ಯೂರೇ ಕಾಣ್ತದೆ. ನಾನು ಒಂದ್ಸಲ ಸ್ಕೂಲ್ ಇರುವಾಗ ಓದಿದ ನೆನಪು ನನಗೆ, ರೈಟ್ ರೈಟ್ ಟಿ ಯು ಸಕ್ಸಿ. ಒಂದು ಜೇಡ ಅನ್ನು ನೋಡಿದ್ದೀರಾ? ಜೇಡ ಸ್ಪೈಡರ್ ನೋಡಿದ್ದೀರಾ? ಸ್ಪೈಡರ್ ಕಟ್ತಾ ಹೋಗ್ತದೆ, ಕೆಳಗೆ ಬೀಳ್ತದೆ, ಪುನಃ ಕಟ್ತದೆ. ಇಟ್ ನೆವರ್ ಸ್ಟಾಪ್ಸ್, ಇಟ್ ನೆವರ್ ಫೇಲ್ಸ್. ಅದು ಅದರ ಗುರಿ ಮುಟ್ಟುವವರಿಗೆ ಅಂದ್ರೆ ರೈಟ್ ರೈಟ್ ಟಿ ಯು ಸಕ್ಸಿ. ನಾವೆಲ್ಲ ಈ ಜೇಡದಿಂದ ಇನ್ಸ್ಪೈರ್ ಆಗಿ ನಮ್ಮ ಬದುಕನ್ನು ಕಟ್ಟೋಣ. ಈ ದೀಪಾವಳಿ ನಮ್ಮ ನಿಮ್ಮೆಲ್ಲರ ಬದುಕಲ್ಲಿ ಹೊಸ ಬೆಳಕನ್ನು ಕೊಡಲಿ. ಸಂಭ್ರಮದ ದೀಪಾವಳಿಯ ದೀಪವನ್ನು ಉರಿಸಿ ಶುಭ ಹಾರೈಸಿದಂತಹ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಮೀರಾ ಸಂಜೀವಿನಿ ಆಸ್ಪತ್ರೆಯ ನಿರ್ದೇಶಕರು, ನಿಮಗೆ ಅನಂತ ವಂದನೆಗಳು. ಅದೇ ರೀತಿಯಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಮಾಲಿನಿ ಸೌಧ ಹಾಗೂ ಅವರ ಪತಿಯವರು ರಾಬರ್ಟ್ ಡಿಸೋಜ, ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕಾಗಿ ವಂದನೆಗಳನ್ನು ತಿಳಿಸಿದ್ದೇವೆ. ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಲರವ ನಡೆಯಿತು.